ഹലോ ഫ്രണ്ട്സ്, വെൽക്കം ടു മൈ ചാനൽ ഹെവൻ ഓഫ് സ്പൈസസ്. മസാലകളെ സ്വർഗം. ഇവത്തിന ദിന ನಾನು ಪ್ಲಮ್ ಕೇಕ್ ಮಾಡಿದ್ದೀನಿ, ಓವನಲ್ಲೂ ಮಾಡಿದ್ದೀನಿ, ಹಾಗೆ ಹೊರಗಡೆ ಪಾತ್ರೆಯಲ್ಲಿ ಇಟ್ಟು ಕೂಡ ಮಾಡಿದ್ದೀನಿ. ಇದನ್ನು ನೀವು ಯಾವ ರೀತಿ ಮಾಡಬೇಕು, ಇದಕ್ಕೆ ಏನೇನು ತಯಾರಿ ಮಾಡಿಕೊಳ್ಬೇಕು ಹೇಳ್ತೀನಿ. ಮೊದಲನೇದಾಗಿ ನಿಮ್ಮನೇಲಿ ಏನೇನು ಡ್ರೈ ಫ್ರೂಟ್ಸ್ ಇದೆ, ನಟ್ಸ್ ಇದೆ, ಅದನ್ನೆಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ. ನೀವು ಇದಕ್ಕೆ ಬಾದಾಮು, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಟೂಟಿ ಫ್ರೂಟಿ, ಚೆರಿ ಫ್ರೂಟ್ಸು, ಖಜೂರ, ಅಕ್ರೋಡು ಎಲ್ಲನೂ ಉಪಯೋಗಿಸ್ಬೋದು. ನಾನಿಲ್ಲಿ ಮಿಕ್ಸ್ ಫ್ರೂಟ್ ಜ್ಯೂಸ್ ತೊಗೊಂಡಿದ್ದೀನಿ, ಅದು ಪ್ಯಾಕೆಟ್ ಇದ್ದು ಫ್ರೆಶ್ ಅಲ್ಲ. ಎಲ್ಲ ನಟ್ಸ್ನ, ಡ್ರೈ ಫ್ರೂಟ್ಸ್ನ 2 ತಾಸು ನೆನೆ ಇಡ್ತಾ ಇದ್ದೀನಿ. ಕನಿಷ್ಠ ಪಕ್ಷ 2 ತಾಸು ಇಡಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ 24 ಅವರ್ನು ಸೋಕ್ ಮಾಡಿಡಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಟ್ 1 ಅವರ್ ಆದ್ರೂ ನೀವು ಇಡಲೇಬೇಕು ಸೋಕ್ ಮಾಡಿ. ಹಾಗೆ ಕೇಕ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದೆರಡು ಸ್ವಲ್ಪ ಒಣಶುಂಠಿ, ಹಾಗೆ ಚಕ್ಕೆ, ಒಂದೆರಡು ಲವಂಗ, ಒಂದೆರಡು ಏಲಕ್ಕಿ ತೊಗೊಳ್ಳಿ. ಇಲ್ಲಿ ನಾನು ಶುಗರ್ನ ಕ್ಯಾರಮಲೈಸ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಶುಗರ್, 1 ಟೇಬಲ್ ಸ್ಪೂನ್ನಷ್ಟು ಶುಗರ್ ತೊಗೊಂಡು ಅದನ್ನು ಕ್ಯಾರಮಲೈಸ್ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೆ ನೀರು ಆ್ಯಡ್ ಮಾಡಿಲ್ಲ, ಜಸ್ಟ್ ಹಂಗೆ ನೀವು ಪಾತ್ರೆಯಲ್ಲಿ ಹಾಕಿಟ್ಟಿದ ತಕ್ಷಣ ಅದೇ ಬಿಸಿಗೆ ನೀರು ಬಿಡೋಕ್ಕೆ ಶುರು ಆಗುತ್ತೆ. ನೀವು ಎಲ್ಲಿವರೆಗೂ ಇದನ್ನು ಕೈ ಆಡಬೇಕು ಅಂದರೆ ಇದು ಫುಲ್ಲು ಒಂಥರ ಚಾಕ್ಲೇಟ್ ಕಲರಲ್ಲಿ ಬರಲಾಗೋದಕ್ಕೆ ಶುರು ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನ ಕೈ ಆಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದೋಗುತ್ತೆ. ನೋಡಿ, ನೀರು ಬರೋಕ್ಕೆ ಶುರು ಆಗಿದೆ. ಈ ರೀತಿ ಆಗಿದ್ಮೇಲೆ ನೀವು ಇದಕ್ಕೆ ಒಂದು ಕಾಲು ಲೋಟದಷ್ಟು ಟೀ ಕುಡಿಯೋ ಗ್ಲಾಸಲ್ಲಿ 1 ಕಾಲು ಲೋಟದಷ್ಟು ನೀರು ಹಾಕಬೇಕು. ಬಟ್ ನೀರು ಹಾಕುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ, ಯಾಕಂದರೆ ಸಿಡಿಯುತ್ತೆ. ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ನೀರು ಹಾಕ್ಕೊಂಡು ಇದನ್ನು ಕೈ ಆಡಿಕೊಂಡು 1-2 ನಿಮಿಷ ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅದ್ರ ಜೊತೆಗೆ ನಾನು ಇದಕ್ಕೆ ಕೇಕ್ ಮೋಲ್ಡಿಗೆ ತಯಾರಿ ಮಾಡ್ಕೊಳ್ತೀನಿ. ಹಾಗೆ ಒಲೆ ಮೇಲೆ ಯಾವ ರೀತಿ ಇಡಬೇಕು ಅನ್ನೋದನ್ನು ತೋರಿಸ್ತೀನಿ, ಅದಕ್ಕೆ ನೀನು ತಯಾರಿ ಮಾಡ್ಕೋಬೇಕು ಅಂತಲೂ ಹೇಳ್ತೀನಿ. ನೋಡಿ, ನಾನು ಇಲ್ಲೊಂದು ಮೋಲ್ಡಿಗೆ ಸ್ವಲ್ಪ ಎಣ್ಣೆ ಸವರಿಬಿಟ್ಟಿದ್ದ ತಳಕ್ಕೆ ಮೇಲೊಂದು ಪೇಪರ್ ಹಾಕಿಟ್ಟಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಒಂದು ವೈಟ್ ಪೇಪರ್ ಹಾಕ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ನಾನು 1/2 ಕಪ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ, ರಿಫೈನ್ಡ್ ಆಯಿಲ್, ಅಂದರೆ ಏನು ಫ್ಲೇವರ್ ಇಲ್ಲದೆ ಇರೋಂಥ ಎಣ್ಣೆ ತೊಗೊಳ್ಳಿ. ಹಾಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಓಟಿಜಿನ ಹೀಟ್ ಆಗೋಕ್ಕಿಟ್ಟಿದ್ದೀನಿ 10 ನಿಮಿಷ ಫ್ರೀ ಹೀಟಿಗೆ. ನೋಡಿ, ಎಣ್ಣೆ ಮತ್ತು ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಚೆನ್ನಾಗಿ. ಆವಾಗಲೇ ನಾನು ಕೇಕ್ ಮಸಾಲಕ್ಕೆ ಚಕ್ಕೆ ಅದೆಲ್ಲ ತೋರಿಸಿದ್ನಲ್ಲ, ಅದು ಮತ್ತು 1 ಕಪ್ನಷ್ಟು ಶುಗರ್ನ ಸೇರಿಸಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಸ್ಪೈಸಸ್ದು ಏನು ಇದರೊಳಗೆ ಬೀಳಬಾರ್ದು ಅಂತ ಜರಡಿ ಇಟ್ಕೊಳ್ತಾ ಇದ್ದೀನಿ. ಫೈನಾಗಿ ಪೌಡ್ರ್ ಮಾಡಿದರೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. 1 ಪಿಂಚ್ನಷ್ಟು ಸಾಲ್ಟ್ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಟರ್ ಟೇಸ್ಟ್ ಇರುತ್ತೆ, ಅದರಿಂದ ನೀವು ನಾನು ಇನ್ನು ಸ್ಪೈಸಸ್ ತೋರಿಸಿದ್ನಲ್ಲ ಅದನ್ನು ಮತ್ತು ಕ್ಯಾರಮಲೈಸ್ ಮಾಡಿರೋಂಥ ಶುಗರ್ನ ಹಾಕಲೇಬೇಕು. ಹಾಗೆ ಸೋಕ್ ಮಾಡಿಟ್ಟಿದ್ನಲ್ಲ ಅದು ಜ್ಯೂಸ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನ ಫಸ್ಟು ಸ್ವಲ್ಪ ಕಾಲು ನೋಡೋದಷ್ಟು ಮಾತ್ರ ಹಾಕ್ಕೊಳ್ಳಿ, ಏಕೆಂದರೆ ಡ್ರೈ ಫ್ರೂಟ್ಸ್ದು ಅದು ಕ್ಯಾರಮಲೈಸ್ ಮಾಡಿರೋಂಥ ನೀರು ಎಲ್ಲ ಹಾಕೋದ್ರಿಂದ ತುಂಬ ನೀರಾಗೋಗುತ್ತೆ. ಅದರಿಂದ ಮೊದಲು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆ ಗಟ್ಟಿ ಅನ್ನಿಸ್ತು ಅಂದರೆ ಇನ್ನೂ ಸ್ವಲ್ಪ ಹಾಲು ಸೇರಿಸ್ಬಂತ್ರಿ. ನೋಡಿ, ಅದು ಆವಾಗಲೇ ಸಿರಪ್ ಮಾಡ್ಕೊಂಡಿದ್ನಲ್ಲ, ಆ ಸಿರಪ್ ಕೂಡ ಸೇರಿಸ್ತಾ ಇದ್ದೀನಿ. ಇದು ಒಂಥರ ಚಾಕ್ಲೇಟ್ ಕೇಕ್ ಥರ ಕಲರ್ ಬರುತ್ತೆ, ಅದರಿಂದ ನಿಮಗೆ ಅದು ಇದೆಲ್ಲ ನಿಮಗೆ ಸೇರಿಸ್ಲಿಕ್ಕೆ ಇಷ್ಟ ಇಲ್ಲ, ಇದು ಕ್ಯಾರಮಲೈಸ್ ಮಾಡಿರೋದು ಹಾಕಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇದಕ್ಕೆ 2-3 ಚಮಚ ಕೋಕೋ ಪೌಡ್ರನ್ನ ಯೂಸ್ ಮಾಡ್ಬೋದು. ಬಟ್ ಟೇಸ್ಟು ಇದೇ ಕೊಡೋದು. ನೋಡಿ, ಇದಕ್ಕೆ ನಾನು ಸ್ವಲ್ಪ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಲೋಟದಷ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಹಿಡಿದು. ನನ್ನ ಕೇಕ್ ಬ್ಯಾಟರ್ ಕರೆಕ್ಟಾಗಿದೆ ಮತ್ತು ನನಗೆ ಇದಕ್ಕೆ ಹಾಲು ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮ ಕೇಕ್ ಬ್ಯಾಟರ್ ಅಕಸ್ಮಾತ್ ತುಂಬ ಗಟ್ಟಿ ಆಗಿದ್ದರೆ 1-2 ಸ್ಪೂನ್ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ನಷ್ಟು ಬೇಕಿಂಗ್ ಪೌಡ್ರು, 1/2 ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಈ ರೀತಿ ಲಾಸ್ಟಲ್ಲಿ ಹಾಕ್ಕೋಬೋದು, ಬೇಡ ಅಂದರೆ ಮೈದಾ ಹಿಟ್ಟಿನ ಜೊತೆ ಜರಡಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಬೇಕಿಂಗ್ ಸೋಡಾ ಹಾಕಿದ ಮೇಲೆ ತುಂಬ ಜಾಸ್ತಿ ಮಿಕ್ಸ್ ಮಾಡಬೇಡಿ,
ನೋಡಿ ಕೇಕ್ ಮೋಲ್ಡಿಗೆ ನಾನು ಸುರ್ಕೊಳ್ತಾ ಇದ್ದೆ. ನೀವೇ ನೋಡಿ ಕಾಲು ಭಾಗ ಮಾತ್ರ ಹಾಕಿದ್ದೀನಿ ನಾನು ಇಲ್ಲಿ ಪಾತ್ರೆಯಲ್ಲೂ ಅಷ್ಟೇ ಕಾಲು ಭಾಗ ಮಾತ್ರ ಹಾಕಿದ್ದೀನಿ. ಇದಾಗಿದ್ಮೇಲೆ ಎಷ್ಟು ರೈಸ್ ಆಗಿರುತ್ತೆ ಕೇಕ್ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಹೀಟ್ ಆಗಿರೋಂಥ ಓವನಲ್ಲಿ ನಾನು ಈ ಮೋಲ್ಡ್ನ ಇಡ್ತಾ ಇದ್ದೀನಿ. ಟೂ ಹಂಡ್ರೆಡ್ ಡಿಗ್ರಿಗೆ ಇಟ್ಟಿದ್ದೀನಿ, ಹಾಗೆ 15 ಮಿನಿಟ್ಸ್ ಟೈಮ್ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೇಕ್ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ 15 ನಿಮಿಷ ಸಾಕು. ನೀವು ಜಾಸ್ತಿ ಕ್ವಾಂಟಿಟೀಲಿ ಇಟ್ಟಾಗ ಟೈಮ್ ಜಾಸ್ತಿ ತೊಗೊಳುತ್ತೆ. ಹಾಗೆ ಒಂದು ಪಾತ್ರೆಯಲ್ಲಿ ಕೂಡ ನಾನು ಮಾಡೋದಕ್ಕೆ ಇಡಬೇಕು ಅಂತ ಒಂದು ಪಾತ್ರೆ ಕಾಯಿಟ್ಟಿದ್ದೆ. ಅದನ್ನು ಕವರ್ ಮಾಡಿ 10 ನಿಮಿಷ ಮುಚ್ಚಿ ಬಿಸಿ ಆಗಿಟ್ಟಿದ್ದೆ. ಅದರಲ್ಲಿ ಇನ್ನೊಂದು ಕೇಕ್ ಬಟರಿಯನ್ನು ರೆಡಿ ಮಾಡ್ಕೊಂಡಿದ್ದೆ, ಅದಿಟ್ಟಿದ್ದೀನಿ. ನೋಡಿ 5 ರಿಂದ 6 ನಿಮಿಷದಲ್ಲಿ ಕೇಕ್ ಎಷ್ಟು ರೈಸ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ. ಬಟ್ ಇಲ್ಲಿ ಪಾತ್ರೆಯಲ್ಲಿ ಇಟ್ಟಿರೋಂಥದ್ದು ಏನೂ ಆಗಿಲ್ಲ, ಹೇಗಿದೆ ಹಾಗೆ ಇದೆ. ನನಗೆ ಅಲ್ಲಿ 20 ಮಿನಿಟ್ಸಲ್ಲಿ ಓವನಲ್ಲಿ ಕೇಕ್ ರೆಡಿ ಆದರೆ ನನಗೆ ಇಲ್ಲಿ 45 ಮಿನಿಟ್ಸ್ ತೊಗೊಳ್ತು. ನೋಡಿ ಫುಲ್ ರೈಸ್ ಆಗಿದೆ, ಎಲ್ಲ ಬ್ರೌನ್ ಆಗಿದೆ. ಈಗ ಚೆಕ್ ಮಾಡ್ತೀನಿ ನೋಡಿ. ಬಟ್ ಇದು ಏನೂ ಆಗಿಲ್ಲ, ಹೇಗಿದೆ ಹಾಗೆ ಇದೆ. ಒಲೆಯಲ್ಲಿ ಮಾಡೋವಂಥದ್ದಕ್ಕೂ ಓವನಲ್ಲಿ ಮಾಡೋದಕ್ಕೂ ಟೈಮ್ ಡಿಫ್ರೆನ್ಸ್ ಆಗುತ್ತೆ. ಒಂದಿನ ನಾನು ಪೂರ್ತಿ ಒಲೆಯಲ್ಲೇ ಮಾಡಿ ತೋರಿಸ್ತೀನಿ ನಿಮಗೆ, ಇವತ್ತು ಜಸ್ಟ್ ಗೊತ್ತಾಗಲಿ ಅಂತ ಎರಡೂ ಮಾಡಿದ್ದೀನಿ. ನೋಡಿ ಈಗ 30 ಮಿನಿಟ್ಸ್ ಆಗಿದ್ಮೇಲೆ ಇದು ರೈಸ್ ಆಗಿದೆ. 30 ಮಿನಿಟ್ಸ್ವರೆಗೂ ಇದೇನೂ ಆಗಿಲ್ಲ ನೋಡಿ, ಹೆಂಗೆ ಉಬ್ಬಿ ಗುಳ್ಳೆ ಬರ್ತಾ ಇದೆ ನಿಮ್ಗೆ ಗೊತ್ತಾಗ್ತಿದೆ. ಇದು ಓನಲ್ಲಿ ಮಾಡಿದಂಥ ಕೇಕ್ ರೆಡಿ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಿದ್ಮೇಲೆ ಡಿಮೋಲ್ಡ್ ಮಾಡಿ, ನಂಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ನಾನು ಬೇಗ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ರಿಮೂವ್ ಆಯಿತು, ಎಲ್ಲಿ ಹಿಡಿದಿಲ್ಲ. ನಾನು ಎರಡನ್ನೂ ತೆಗೆದ್ಬಿಟ್ಟು ಡೆಕೋರ್ ಮಾಡಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ ಪಾತ್ರೆಯಲ್ಲಿ ಮಾಡಿದ್ದನ್ನು ಎಷ್ಟು ಚೆನ್ನಾಗಿ ಬೇಕಾಗಿದೆ. ಇದಕ್ಕೆ ನೀವು ಮೇಲೆ ಬೇಕಾದ್ರೂ ಡ್ರೈ ಫ್ರೂಟ್ಸ್ ಹಾಕ್ಬೋದು, ನಾನು ಹಾಕಿಲ್ಲ. ನೋಡಿ ಪಾತ್ರೆ ಇದಕ್ಕೆ ಸ್ವಲ್ಪ ಐಸಿಂಗ್ ಶುಗರ್ ಹಾಕಿ ಡೆಕೋರ್ ಮಾಡಿದ್ದೀನಿ.